ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಯು ಆಲ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ನಮ್ಮ ಕಳೆದ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಇಂಗ್ಲೀಷಿನ ಸಪ್ಲಿಮೆಂಟರಿ ರೀಡಿಂಗಿನ ಮೊದಲನೆಯ ಪಾಠ ನಾರಾಯಣ್ಪುರ್ ಇನ್ಸಿಡೆಂಟಿನ ಮೊದಲನೆಯ ಪ್ಯಾರಾಗ್ರಾಫ್ನಿಂದ ಹತ್ತನೆಯ ಪ್ಯಾರಾಗ್ರಾಫ್ವರೆಗೂ ಸಂಪೂರ್ಣವಾಗಿ ಕಲಿತಿದ್ದೇವೆ ಈ ವಿಡಿಯೋದಲ್ಲಿ ನಾವು ಪ್ಯಾರಾಗ್ರಾಫ್ ನಂಬರ್ ಹನ್ನೊಂದರಿಂದ ಹತ್ತೊಂಬತ್ತರವರೆಗೂ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ನಾರಾಯಣ್ಪುರ್ ಇನ್ಸಿಡೆಂಟ್ ಪಾಠದ ಮೊದಲ ಭಾಗವನ್ನು ನೋಡಿರದಿದ್ದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ನೀಡಿದ್ದೇನೆ ದಯವಿಟ್ಟು ಅದನ್ನು ಕೂಡ ನೋಡಿ ಆಗ ನಿಮಗೆ ಈ ಪಾಠ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ನಾನು ಕಳೆದ ತಿಳಿಸಿದ ತಿಳಿಸಿದಾಗೆ ಬಾಬು ಮನೆಯಿಂದ ಹೊರಗಡೆ ಕೂತು ಕಾವಲು ಕಾಯ್ತಾ ಇದ್ದ ಯಾರೋ ಮನೆ ಹತ್ರ ಬರೋದನ್ನು ನೋಡಿ ಅವನು ವೇಗವಾಗಿ ಮನೆಯೊಳಗೆ ಓಡಿ ಬಂದು ಯಾರೋ ಬರ್ತಾ ಇದ್ದಾರೆ ಅಂತೇಳಿ ಹೇಳ್ತಾನೆ ನೆಕ್ಸ್ಟ್ ಲೆವೆಂತ್ ಪ್ಯಾರಾಗ್ರಾಫ್ ದೆರ್ ವಾಸ್ ಸೈಲೆನ್ಸ್ ಯಾವಾಗ ಬಾಬು ಮನೆಗೆ ಯಾರೋ ಬರ್ತಾ ಇದ್ದಾರೆ ಅಂತ ಜೋರಾಗಿ ಹೇಳ್ತಾನೋ ಆಗ ಮನೆಯಲ್ಲಿ ಸಂಪೂರ್ಣವಾಗಿ ನಿಶಬ್ದತೆ ಆವರಿಸಿಕೊಳ್ಳುತ್ತೆ ಫ್ರಮ್ ಇನ್ಸೈಡ್ ದ ಪೂಜಾ ರೂಮ್ ದೇ ಆ ಫೇಸಸ್ ಲುಕ್ಡ್ ಅಟ್ ಹಿಮ್ ಬ್ಲ್ಯಾಂಕ್ಲಿ ದ ಡಿಮ್ ಲೈಟ್ ಗಿವಿಂಗ್ ದೆಮ್ ಅ ಪೆಕ್ಯುಲಿಯರ್ ಲುಕ್ ಈ ಸೆಂಟೆನ್ಸಲ್ಲಿ ಬ್ಲ್ಯಾಂಕ್ಲಿ ಅಂತೇಳಿದ್ರೆ ಹೆಲ್ಪ್ಲೆಸ್ಲಿ ಅಥವಾ ಅಸಹಾಯಕರಾಗಿ ಪೆಕ್ಯುಲಿಯರ್ ಅಂತ ಹೇಳಿದ್ರೆ ವಿಚಿತ್ರವಾದ ದೇವರ ಪೂಜೆಯ ಕೋಣೆಯಲ್ಲಿದ್ದಂತಹ ಮೋಹನ್ ಅಮ್ಮ ಮತ್ತು ಸುಮನ್ ಅವರು ಬಾಬುನ ಕಡೆ ಅಸಹಾಯಕರಾಗಿ ನೋಡ್ತಾರೆ ಮತ್ತು ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ನೋಟ ಇರುತ್ತೆ ಅದು ಪೂಜೆಯ ಕೋಣೆಯ ರೂಮಿನಲ್ಲಿ ಇದ್ದಂತಹ ದೀಪದ ಬೆಳಕಿನಲ್ಲಿ ಕಾಣಿಸುತ್ತೆ ಶ್ಯಾಡೋಸ್ ಕ್ವಿವರ್ಡ್ ಆ್ಯಂಡ್ ಡಾನ್ಸ್ಡ್ ಆ್ಯಸ್ ದ ವಿಕ್ ಇನ್ ದಿ ಆಯಿಲ್ ಲ್ಯಾಂಪ್ ಫ್ಲಿಕರ್ಡ್ ಆ್ಯಂಡ್ ಫಿಸ್ಡ್ ಶ್ಯಾಡೋಸ್ ಕ್ವಿವರ್ಡ್ ಆ್ಯಂಡ್ ಡಾನ್ಸ್ಡ್ ಇಲ್ಲಿ ಕ್ವಿವರ್ಡ್ ಅಂತ ಹೇಳಿದ್ರೆ ಅಲುಗಾಡುವುದು ಅಂತ ಅರ್ಥ ನೆರಳುಗಳು ಅಲುಗಾಡಿದ್ವು ಮತ್ತು ಅವು ಡ್ಯಾನ್ಸ್ ಮಾಡ್ತಾ ಇರೋ ಥರ ಕಾಣಿಸಿದ್ವು ಆ್ಯಸ್ ದ ವಿಕ್ ಇನ್ ದಿ ಆಯಿಲ್ ಲ್ಯಾಂಪ್ ಇಲ್ಲಿ ವಿಕ್ ಅಂತ ಹೇಳಿದ್ರೆ ಬತ್ತಿ ಆಯಿಲ್ ಲ್ಯಾಂಪ್ನಲ್ಲಿದ್ದಂತಹ ಬತ್ತಿ ಫ್ಲಿಕರ್ಡ್ ಆ್ಯಂಡ್ ಫಿಸ್ಡ್ ಫ್ಲಿಕರ್ಡ್ ಅಂತ ಹೇಳಿದ್ರೆ ಮಿನುಗುವುದು ಫಿಸ್ಡ್ ಅಂತ ಹೇಳಿದ್ರೆ ಕ್ಷೀಣವಾಗುವುದು ದೇವರ ಪೂಜೆಯ ಕೋಣೆಯಲ್ಲಿದ್ದಂಥ ಅಮ್ಮ ಮೋಹನ್ ಮತ್ತು ಸುಮನ್ ಆ ದೀಪವನ್ನು ಕಡಿಮೆ ಮಾಡ್ತಾರೆ ಅದು ನಿಧಾನವಾಗಿ ಕ್ಷೀಣವಾಗುತ್ತಾ ಬರುತ್ತೆ ದೆನ್ ಅಮ್ಮ ಗಾಟ್ ಅಪ್ ಆ್ಯಂಡ್ ಔಟ್ ಫಾಲೋಡ್ ಬೈ ಮೋಹನ್ ನಂತರ ಅಮ್ಮ ಎದ್ದು ಹೊರಗೆ ಬರ್ತಾಳೆ ಅವಳ ಹಿಂದೆ ಮೋಹನ್ ಬರ್ತಾನೆ ಸುಮನ್ ಸ್ಟೇಡ್ ಇನ್ಸೈಡ್ ಆ್ಯಂಡ್ ಮೋಹನ್ ಕ್ಲೋಸ್ ದ ಡೋರ್ ಆಫ್ ದ ರೂಮ್ ಸುಮನ್ ದೇವರ ಕೋಣೆಯಲ್ಲೇ ಉಳ್ಕೊಳ್ತಾಳೆ ಮೋಹನ್ ಹೊರಗೆ ಬಂದ ನಂತರ ಆ ಡೋರನ್ನು ಕ್ಲೋಸ್ ಮಾಡ್ತಾನೆ ಮಂಜು ಗೋ ಟು ಬೆಡ್ ಬಾಬು ಯು ಟು ಆಗ ಅಮ್ಮ ಹೇಳ್ತಾಳೆ ಮಂಜುಗೆ ಮಂಜು ಹೋಗಿ ಮಲಕ್ಕು ಅಂತ ಬಾಬುಗೂ ಕೂಡ ಹೋಗಿ ಮಲಕ್ಕು ಅಂತೇಳಿ ಹೇಳ್ತಾಳೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ ಟ್ವೆಲ್ವ್ ದೆರ್ ವಾಸ್ ಅ ನಾಕ್ ಅಟ್ ದ ಡೋರ್ ನಾಕ್ ಅಂತೇಳಿದ್ರೆ ಬಡಿಯುವುದು ಇವರ ಮನೆಯ ಡೋರನ್ನು ಯಾರೋ ಬಂದು ಬಡಿತಾರೆ ಬಾಬು ರಸ್ಟ್ ಹಿಸ್ ರೂಮ್ ಅನ್ರೋಲ್ಡ್ ಹಿಸ್ ಬೆಡ್ ರೋಲ್ ಆ್ಯಂಡ್ ಥ್ರೂ ಹಿಮ್ಸೆಲ್ಫ್ ಇಟ್ ಬಾಬು ವೇಗವಾಗಿ ತನ್ನ ರೂಮಿಗೆ ಓಡೋಗ್ತಾನೆ ಅಲ್ಲಿದಂಥ ಬೆಡ್ಡನ್ನು ಹಾಸಿಕೊಂಡು ಅದರ ಮೇಲೆ ಬಿದ್ದುಬಿಡ್ತಾನೆ ಆ ನಾಕ್ ಅಗೇನ್ ಮತ್ತೆ ಇನ್ನೊಂದು ಸಲ ಯಾರೋ ಡೋರನ್ನು ಬಡಿತಾರೆ ಹೋ ಇಸ್ ದೇರ್ ಅಮ್ಮ ಕಾಲ್ಡ್ ಔಟ್ ಅಮ್ಮ ಯಾರಲ್ಲಿ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾಳೆ ನಾಕ್ ನಾಕ್ ಮತ್ತೆ ಡೋರು ಬಡೀತಾ ಇರುವಂಥ ಶಬ್ದ ಕೇಳಿಸುತ್ತೆ ಮೋಹನ್ ಗೋ ಗೋನ್ ಸಿ ಹೂ ಇಟ್ ಈಸ್ ಅಮ್ಮ ಮೋಹನ್ಗೆ ಹೇಳ್ತಾಳೆ ಮೋಹನ್ ಹೋಗಿ ನೋಡು ಯಾರು ಬಂದಿದ್ದಾರೆ ಅಂತ ಮಂಜು ಹೂ ಹ್ಯಾಡ್ ಗಾಟ್ ಇನ್ ಟು ಬೆಡ್ ಟು ನೊಟಿಸ್ಟ್ ದ್ಯಾಟ್ ದೋ ಅಮ್ಮಸ್ ವಾಯ್ಸ್ ವಾಸ್ ಸ್ಟಡಿ ಹರ್ ಹ್ಯಾಂಡ್ಸ್ ಟ್ರೆಂಬಲ್ಡ್ ಟ್ರೆಂಬಲ್ ಅಂತ ಹೇಳಿದ್ರೆ ಶೇಕ್ ವಿತ್ ಫಿಯ ಭಯದಿಂದ ನಡುಗುವುದು ಮಂಜು ಬೆಡ್ ಮೇಲೆ ಹೋಗಿ ಮಲಗಿರ್ತಾಳೆ ಅವಳು ಗಮನಿಸ್ತಾಳೆ ಅಮ್ಮನ ವಾಯ್ಸು ಸ್ಟಡಿಯಾಗಿದ್ದರೂ ಕೂಡ ಸ್ಥಿರವಾಗಿದ್ದರೂ ಕೂಡ ಆಕೆಯ ಕೈಗಳು ನಡುಗ್ತಾ ಇದ್ವು ಮೋಹನ್ ಕೇಮ್ ಇನ್ ಸೇಯಿಂಗ್ ಮೋಹನ್ ಬಂದು ಅಮ್ಮನ ಹತ್ರ ಹೇಳ್ತಾನೆ ಅಮ್ಮ ಇಟ್ಸ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಅಮ್ಮ ಬಂದಿರೋದು ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಪಾಟೀಲ್ ಅವರು ಅಮ್ಮ ಹೆಲ್ಡ್ ಮಂಜುಸ್ ಹ್ಯಾಂಡ್ ಇನ್ ಅ ಟೈಟ್ ಹರ್ಟ್ಫುಲ್ ಕ್ಲಚ್ ಇಲ್ಲಿ ಕ್ಲಚ್ ಅಂತ ಹೇಳಿದ್ರೆ ಕ್ರಾಸ್ ಟೈಟ್ಲಿ ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಗಟ್ಟಿಯಾಗಿ ಹಿಡಿದುಕೊಳ್ಳುವುದು ಅಂತ ಅರ್ಥ ಅಮ್ಮ ಮಂಜುಳ ಕೈಯನ್ನು ಗಟ್ಟಿಯಾಗಿ ಮಂಜುಗೆ ನೋವಾಗೋ ರೀತಿ ಹಿಡ್ಕೊಂಡಿರ್ತಾಳೆ ದೋ ಹರ್ ವಾಯ್ಸ್ ವಾಸ್ ಸ್ಟಿಲ್ ಕೂಲ್ ಆ್ಯಂಡ್ ಕಾಮ್ ಆದರೆ ಅಮ್ಮನ ಧ್ವನಿ ಕಾಮಾಗಿ ಶಾಂತವಾಗಿ ಇರುತ್ತೆ ವಾಟ್ ಡಸ್ ಯು ವಾಂಟ್ ಅಮ್ಮ ಕೇಳ್ತಾಳೆ ಮೋಹನ್ಗೆ ಆ ಬಂದಿರುವಂಥ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ಗೆ ಏನು ಬೇಕಂತೆ ಹೀ ವಾಂಟ್ಸ್ ಟು ಟಾಕ್ ಟು ಯು ಆಗ ಮೋಹನ್ ಹೇಳ್ತಾನೆ ಅವನು ನಿನ್ನ ಜೊತೆ ಮಾತಾಡಬೇಕಂತೆ ಅಮ್ಮ ಟು ಮೀ ನನ್ನ ಜೊತೆನಾ ದ ಹ್ಯಾಂಡ್ ರಿಲ್ಯಾಕ್ಸ್ಡ್ ಅಷ್ಟು ಹೇಳಿ ಅಮ್ಮ ಮಂಜುಳ ಕೈಯನ್ನು ಇಟ್ಕೊಂಡಿರ್ತಾಳಲ್ವ ಅದನ್ನು ಬಿಡ್ತಾಳೆ ಮಂಜು ಡ್ರೂ ಹರ್ ಓನ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ರಬ್ಡ್ ಇಟ್ ಸಾಫ್ಟ್ಲಿ ಯಾವಾಗ ಅಮ್ಮ ಮಂಜುಳ ಕೈಯನ್ನು ಬಿಡ್ತಾಳೋ ಆಗ ಮಂಜು ಅದನ್ನು ಎಳ್ಕೊಂಡು ನಿಧಾನವಾಗಿ ಅದನ್ನು ಉಜ್ಕೋತಾಳೆ ಯಾಕಂದರೆ ಅವಳಿಗೆ ಅಮ್ಮ ಕೈ ಇಟ್ಕೊಂಡಿದ್ರಲ್ಲೋ ತುಂಬ ನೋವಾಗಿತ್ತು ಪ್ಯಾರಾಗ್ರಾಫ್ ನಂಬರ್ ತರ್ಟೀನ್ ಐ ಹ್ಯಾವ್ ವೆಂಟ್ ಕಮ್ ಟು ಟ್ರಬಲ್ ಯು ಆ ಸ್ಟ್ರೇಂಜ್ ವಾಯ್ಸ್ ಸೆಡ್ ಸ್ಟ್ರೇಂಜ್ ಅಂತ ಹೇಳಿದ್ರೆ ಅಪರಿಚಿತ ಒಂದು ಅಪರಿಚಿತ ಧ್ವನಿ ಹೇಳುತ್ತೆ ನಾನು ನಿಮಗೆ ತೊಂದರೆಯನ್ನು ಕೊಡೋದಕ್ಕೆ ಬಂದಿಲ್ಲ ಅಂತ ಯುವ ಹಸ್ಬೆಂಡ್ ವಾಸ್ ಮೈ ಫ್ರೆಂಡ್ ಇನ್ ಸ್ಕೂಲ್ ಐ ಆಮ್ ಅ ಫ್ರೆಂಡ್ ಬಂದಂಥ ವ್ಯಕ್ತಿ ಹೇಳ್ತಾನೆ ನಿಮ್ಮ ಗಂಡ ಅಂತ ಹೇಳಿದ್ರೆ ಮೋಹನನ್ನ ತಂದೆ ನನಗೆ ಶಾಲೆಯಲ್ಲಿ ಸ್ನೇಹಿತನಾಗಿದ್ದ ನಾನು ನಿಮ್ಮ ಸ್ನೇಹಿತ ಅಂತ ಅಮ್ಮ ಗಾಟ್ ಅಪ್ ಕ್ವಿಕ್ಲಿ ಆ್ಯಂಡ್ ವೆಂಟ್ ಔಟ್ ಅಮ್ಮ ಇದನ್ನು ಕೇಳಿಸ್ಕೊಂಡು ವೇಗವಾಗಿ ಎದ್ದು ಹೊರಗಡೆ ಹೋಗ್ತಾಳೆ ಮಂಜು ವೇಟೆಡ್ ಅ ಮೊಮೆಂಟ್ ಆ್ಯಂಡ್ ಫಾಲೋಡ್ ಹ ಮಂಜು ಒಂದು ಕ್ಷಣ ವೇಟ್ ಮಾಡ್ತಾಳೆ ನಂತರ ಅವಳು ಕೂಡ ಅಮ್ಮನ ಹಿಂದೆ ಹೊರಗಡೆ ಬರ್ತಾಳೆ ದೆರ್ ವಾಸ್ ಬಾಬು ಕಮಿಂಗ್ ಔಟ್ ಆಫ್ ಹಿಸ್ ರೂಮ್ ಮೇಕಿಂಗ್ ಎ ಶೋ ಆಫ್ ಹ್ಯಾವಿಂಗ್ ಬೀನ್ ಓಕನ್ ಔಟ್ ಆಫ್ ಅ ಡೀಪ್ ಸ್ಲೀಪ್ ರಬ್ಬಿಂಗ್ ಇಸ್ ಐಸ್ ಆ್ಯನಿಂಗ್ ಲೌಡ್ಲಿ ಆ್ಯಂಡ್ ರಿಪೀಟೆಡ್ಲಿ ಮಂಬ್ಲಿಂಗ್ ಇನ್ ಅ ಗ್ರಂಪಿ ವಾಯ್ಸ್ ಹುಯಸ್ ಇಟ್ ಹುಯ್ ಇಟ್ ಬಾಬು ಅವನು ಕೂಡ ತನ್ನ ರೂಮಿನಿಂದ ಹೊರಗಡೆ ಬರ್ತಾನೆ ಅವನು ಯಾವ ರೀತಿ ಹೊರಗಡೆ ಬರ್ತಾನೆ ಅಂತೇಳಿದ್ರೆ ಮೇಕಿಂಗ್ ಅ ಶೋ ಆಫ್ ಹ್ಯಾವಿಂಗ್ ಬೀನ್ ಓಕನ್ ಔಟ್ ಆಫ್ ಅ ಡೀಪ್ ಸ್ಲೀಪ್ ತುಂಬ ಗಾಢವಾಗಿ ನಿದ್ರೆ ಮಾಡ್ತಿದ್ದನೇನೋ ಆ ನಿಗಾಢವಾದ ನಿದ್ರೆಯಿಂದ ಎದ್ದು ಬಂದಿದ್ದಾನೇನೋ ಅನ್ನೋ ರೀತಿ ಅವನು ಆ್ಯಕ್ಟಿಂಗನ್ನು ಮಾಡ್ತಿರ್ತಾನೆ ರಬ್ಬಿಂಗ್ ಇಸ್ ಐಸ್ ಕಣ್ಣುಗಳನ್ನು ಉಜ್ತಾ ಇದ್ದ ಆ್ಯನಿಂಗ್ ಆ್ಯನಿಂಗ್ ಅಂತೇಳಿದ್ರೆ ಆಕಳಿಸುವುದು ಆ್ಯನಿಂಗ್ ಲೌಡ್ಲಿ ಆ್ಯಂಡ್ ರಿಪೀಟೆಡ್ಲಿ ಜೋರಾಗಿ ಆಕಳಿಸ್ತಾ ಇದ್ದ ಮತ್ತು ಪದೇ ಪದೇ ಆಕಳಿಸ್ತಾ ಬರ್ತಾನೆ ಮಂಬ್ಲಿಂಗ್ ಮಂಬ್ಲಿಂಗಿನ ಗ್ರಂಪಿ ವಾಯ್ಸ್ ಮಂಬ್ಲಿಂಗ್ ಅಂತ ಹೇಳಿದ್ರೆ ಗುಣಗುಟ್ಟುವುದು ಅಂತ ಅರ್ಥ ಗ್ರಂಪಿ ವಾಯ್ಸ್ ಅಂತೇಳಿದ್ರೆ ರೇಗುವಂಥ ಧ್ವನಿ ಇಷ್ಟೊತ್ತಿನಲ್ಲಿ ಯಾರು ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ರೀತಿ ರೇಗುವ ಧ್ವನಿಯಲ್ಲಿ ಅವನು ಗುಣಗುಟ್ಟುತ್ತಾ ಹೊರಗಡೆ ಬರ್ತಾನೆ ಬಂದವನೇ ಹೇಳ್ತಾನೆ ಹೂ ಇಸ್ ಇಟ್ ಹೂಯ್ ಇಟ್ ಯಾರಿದು ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಯಾರಿದು ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಅಂತ ಬಟ್ ನೋ ಬಡಿ ಪೇಡ್ ಹಿಮ್ ಎನಿ ಅಟೆನ್ಷನ್

ನಿಜವಾಗ್ಲೂ ಕೂಡ ಪೊಲೀಸ್ ಆಫೀಸರಾ ಯಾಕೆ ಆ ಮನೆಯವರಿಗೆ ಆ ರೀತಿ ಡೌಟ್ ಬಂತು ಅಂತೇಳಿ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಆನ್ಸರ್ ಇದೆ ನೋಡೋಣ ಹಿ ಡಿಂಟ್ ಲುಕ್ ಲೈಕ್ ಒನ್ ಇನ್ ಇಸ್ ಡಿಂಜಿ ಕ್ಲೋಸ್ ಡಿಂಜಿ ಅಂತ ಹೇಳಿದ್ರೆ ಗಲೀಜಾದ ಸಾಮಾನ್ಯವಾಗಿ ನಾವು ಪೊಲೀಸ್ ಆಫೀಸರನ್ನು ನೋಡಿರ್ತೀವಿ ಭಾಳಷ್ಟು ಶುಚಿಯಾದ ಕ್ಲೀನ್ ಆದಂತಹ ಬಟ್ಟೆಗಳನ್ನು ಅವರು ಧರಿಸಿರ್ತಾರೆ ಆದರೆ ಬಂದಂಥ ವ್ಯಕ್ತಿ ಕೊಳಕಾದ ಬಟ್ಟೆಗಳನ್ನು ಧರಿಸಿರ್ತಾನೆ ಆದ್ದರಿಂದ ಮನೆಯವರಿಗೆ ಇವನು ನಿಜವಾಗ್ಲೂ ಕೂಡ ಪೊಲೀಸ್ ಆಫೀಸರ್ ಅಂತೇಳಿ ಡೌಟ್ ಬರುತ್ತೆ ಹಿ ವಾಸ್ ಸೇಯಿಂಗ್ ಟು ಅಮ್ಮ ಬಂದವನೇ ಅಮ್ಮನಿಗೆ ಹೇಳ್ತಾನೆ ಎಸ್ ವಿ ವರ್ ಇನ್ ಸ್ಕೂಲ್ ಟುಗೆದ ಹೌದು ನಾವು ಶಾಲೆಯಲ್ಲಿ ಒಟ್ಟಿಗೆ ಕಲಿತಾ ಇದ್ವು ಇಲ್ಲಿ ನಾವು ಅಂತೇಳಿದ್ರೆ ಮೋಹನನ ತಂದೆ ಮತ್ತು ಬಂದಿರುವಂಥ ಪೊಲೀಸ್ ಆಫೀಸರ್ ಓ ಎಸ್ ಹಿ ವಾಸ್ ಫಾರ್ ಅಬೌ ಮೀ ಅವನು ನನಗಿಂತ ತುಂಬ ಚೆನ್ನಾಗಿ ಓದ್ತಾ ಇದ್ದ ನನಗಿಂತ ಮೇಲ್ಮಟ್ಟದಲ್ಲಿ ಇದ್ದ ಹಿ ವಾಸ್ ಅ ಸ್ಕಾಲರ್ ಸ್ಕಾಲರ್ ಅಂತ ಹೇಳಿದ್ರೆ ಬುದ್ಧಿವಂತ ಅಥವಾ ವಿದ್ವಾಂಸ ಅಂತ ಅರ್ಥ ಇಲ್ಲಿ ಹಿ ಅಂತ ಹೇಳಿದ್ರೆ ಮೋಹನನ ತಂದೆ ಮೋಹನನ ತಂದೆ ಒಬ್ಬ ಬುದ್ಧಿವಂತ ಹುಡುಗನಾಗಿದ್ದ ಆ್ಯಂಡ್ ಐ ವಾಸ್ ಒನ್ ಆಫ್ ದ ಡನ್ಸಸ್ ಡನ್ಸ್ ಅಂತ ಹೇಳಿದ್ರೆ ದಡ್ಡ ಬಂದಂಥ ಪೊಲೀಸ್ ಆಫೀಸರ್ ತನ್ನ ದಡ್ಡ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾನೆ ಹಿ ಆಲ್ವೇಸ್ ಹೆಲ್ಪ್ಡ್ ಮೀ ದೋ ಇಲ್ಲಿ ಅಂತ ಅಂತೇಳಿದ್ರೆ ಮೋಹನನ ತಂದೆ ನನಗೆ ಭಾಳಷ್ಟು ಸಹಾಯವನ್ನು ಮಾಡ್ತಾ ಇದ್ದ ಗಾಡ್ ನೋಸ್ ಹೌ ಆಫನ್ ಐ ವುಡ್ ಹ್ಯಾವ್ ಬೀನ್ ಕೇಂದ್ ಬಟ್ ಫಾರ್ ಹಿಮ್ ಮೊಹ ನನ್ನ ತಂದೆ ನನಗೆ ಸಹಾಯ ಮಾಡಿಲ್ಲದೆ ಇದ್ದಿದ್ರೆ ದೇವರು ಒಬ್ರಿಗೆ ಮಾತ್ರ ಗೊತ್ತು ನನಗೆ ಎಷ್ಟೊಂದು ಪೆಟ್ಟು ಬೀಳ್ತಾ ಇತ್ತು ಅಂತ ಆಗ ಅಮ್ಮ ಪೊಲೀಸ್ ಪಾಟೀಲನ್ನು ಮಾತಾಡ್ತಾ ಇರೋದನ್ನು ಮಧ್ಯದಲ್ಲೇ ನಿಲ್ಲಿಸಿ ಅವನಿಗೆ ಹೇಳ್ತಾಳೆ ಪ್ಲೀಸ್ ಪಾಟೀಲ್ ಸಾಹೇಬ್ ಅಮ್ಮ ಸೆಡ್ ರ್ಯಾದರ್ ಇಂಪೇಷಂಟ್ಲಿ ಇಂಪೇಷಂಟ್ಲಿ ಅಂತ ಅಸಹನೆಯಿಂದ ಟೆಲ್ ಮಿ ವೈ ಯು ಆರ್ ಹ್ಯ ದಯವಿಟ್ಟು ನೀನು ಯಾಕೆ ಬಂದಿದ್ಯಾ ಅಂಥೇಳಿ ನಮಗೆ ಹೇಳು ಇಟ್ಸ್ ಲೈಕ್ ದಿಸ್ ಸಡನ್ಲಿ ದ ಮ್ಯಾನ್ ವಾಸ್ ಬ್ರಿಸ್ಕ್ ಆ್ಯಂಡ್ ಬಿಸ್ನೆಸ್ ಲೈಕ್ ಇದು ಈ ರೀತಿ ಇದೆ ಅಂತ ಹೇಳಿ ಬಂದಿರುವಂಥ ಪೊಲೀಸ್ ಆಫೀಸರ್ ಹೇಳ್ತಾನೆ ನಂತರ ಸಡನ್ನಾಗಿ ಅವನು ಒಂದು ರೀತಿ ಬಿಸ್ನೆಸ್ ಮಾತಾಡ್ತಾ ಇರೋ ಥರ ವರ್ತಿಸ್ತಾನೆ ಹಿಸ್ ಗ್ಲ್ಯಾನ್ಸ್ ಸ್ವೆಪ್ಟ್ ಓವರ್ ಆಲ್ ಆಫ್ ದ್ಯಾಮ್ ಟೇಕಿಂಗ್ ದ್ಯಾಮ್ ಆಲ್ ಇನ್ ಶ್ರೂಡ್ಲಿ ಶ್ರೂಡ್ಲಿ ಅಂತೇಳಿದ್ರೆ ತೀಕ್ಷ್ಣವಾಗಿ ಮನೆಯನ್ನೆಲ್ಲ ಅವನು ತೀಕ್ಷ್ಣವಾಗಿ ಗಮನಿಸ್ತಾನೆ ಸರ್ಟನ್ಲಿ ದಿಸ್ ಮ್ಯಾನ್ ವಾಸ್ ನೋ ಡನ್ಸ್ ಖಂಡಿತವಾಗಿಯೂ ಕೂಡ ಬಂದಿರುವಂಥ ಪೊಲೀಸ್ ಆಫೀಸರ್ ದಡ್ಡ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ದೇರ್ ಇಸ್ ಗೋಯಿಂಗ್ ಟು ಬಿ ಎ ಸರ್ಚ್ ಇನ್ ಯುವರ್ ಹೌಸ್ ನಿಮ್ಮ ಮನೆಯಲ್ಲಿ ಹುಡುಕಾಟವನ್ನು ಮಾಡ್ತಾರೆ ಅಂಥೇಳಿ ಬಂದಂಥ ಪೊಲೀಸ್ ಆಫೀಸರ್ ಹೇಳ್ತಾನೆ ವೆನ್ ಅಮ್ಮ ಕೇಳ್ತಾಳೆ ಯಾವಾಗ ಅಂತ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ ಫಿಫ್ಟೀನ್ ಮೋಸ್ಟ್ ಪ್ರಾಬಬ್ಲಿ ಟು ನೈಟ್ ಪ್ರಾಬಬ್ಲಿ ಹೇಳಿದ್ರೆ ಪರ್ಯಾಬ್ಸ್ ಬಹುಶಃ ಬಹುಶಃ ಇವತ್ತು ರಾತ್ರಿನೇ ನಿಮ್ಮ ಮನೆಯಲ್ಲಿ ಸರ್ಚ್ ಅಥವಾ ರೇಡ್ ಆಗ್ಬೋದು ಐ ಹರ್ಡ್ ದ ಸಾಹಿಬ್ ಟಾಕಿಂಗ್ ಇಲ್ಲಿ ಸಾಹಿಬ್ ಅಂತೇಳಿದ್ರೆ ಬ್ರಿಟಿಷ್ ಅಧಿಕಾರಿ ಮಾತಾಡ್ತಾ ಇರೋದನ್ನು ಇವನು ಕೇಳಿಸ್ಕೊಂಡಿರ್ತಾನೆ ಮತ್ತು ಇವರಿಗೆ ಇನ್ಫಾರ್ಮ್ ಮಾಡೋದಕ್ಕೆ ಅಂತ ಇವರ ಮನೆಗೆ ಬಂದಿರ್ತಾನೆ ದೇ ವರ್ ಸ್ಪೀಕಿಂಗ್ ಆಫ್ ಅ ಸ್ಟೈಲಿಂಗ್ ಮಷೀನ್ ಮತ್ತು ಅವರು ಸ್ಟೈಲಿಂಗ್ ಮಷೀನ್ ಬಗ್ಗೆ ಮಾತಾಡ್ತಾ ಇರೋದನ್ನು ನಾನು ಕೇಳಿಸ್ಕೊಂಡೆ ಇಟ್ಸ್ ಸೀಮ್ಸ್ ಸೀಮ್ಸ್ ಅಂತೇಳಿದ್ರೆ ಅನಿಸುವುದು ಯು ಪೀಪಲ್ ಆರ್ ಮೇಕಿಂಗ್ ಕಾಪೀಸ್ ಆಫ್ ಮಹಾತ್ಮಾಸ್ ಸ್ಪೀಚ್ ಇಲ್ಲಿರುವಂಥ ನೀವು ಮಹಾತ್ಮ ಗಾಂಧೀಜಿಯವರ ಭಾಷಣಗಳನ್ನು ಕಾಪಿ ಮಾಡ್ತಾ ಇದ್ದೀರಾ ಅದನ್ನು ಜೆರಾಕ್ಸ್ ಮಾಡ್ತಾ ಇದ್ದೀರಾ ಅಂಥೇಳಿ ನಮಗೆ ಗೊತ್ತಾಗಿದೆ ಸೇ ಯು ಹ್ಯಾವ್ ಪೀಪಲ್ ಹೈಡಿಂಗ್ ಇಯರ್ ಆ್ಯಸ್ ವೆಲ್ ಅಷ್ಟು ಮಾತ್ರವಲ್ಲ ನಿಮ್ಮ ಮನೆಯಲ್ಲಿ ಕೆಲವು ಜನ ಬಚ್ಚಿಟ್ಕೊಂಡಿದ್ದಾರೆ ಅಂಥೇಳಿ ಕೂಡ ಸುದ್ದಿ ಬಂದಿದೆ ಅಂತೇಳಿ ಬಂದಿರುವಂಥ ಪೊಲೀಸ್ ಪಾಟೀಲ್ ಹೇಳ್ತಾನೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಬಂದಂಥ ಪೊಲೀಸ್ ಆಫೀಸರ್ ಅಥವಾ ಪೊಲೀಸ್ ಪಾಟೀಲ್ ಏನು ಹೇಳ್ತಾನೆ ಅವನು ಹೇಳಿದ್ದೆಲ್ಲವೂ ಕೂಡ ಸರಿಯಾಗಿತ್ತು ಇವರ ಮನೆಯಲ್ಲಿ ಸೈಕ್ಲೋಸ್ಟೈಲಿಂಗ್ ಮಷಿನ್ ಇತ್ತು ಮತ್ತು ಅವರು ಮಹಾತ್ಮ ಗಾಂಧೀಜಿಯವರ ಭಾಷಣದ ಕಾಪೀಸ್ಗಳನ್ನು ಮಾಡ್ತಾಯಿದ್ರು ಮತ್ತು ಇವರ ಮನೆಯಲ್ಲಿ ಸುಮನ್ ಬಚ್ಚಿಟ್ಕೊಂಡಿದ್ಲು ಇವನು ಹೇಳಿದಂಥ ಎಲ್ಲ ಮಾತುಗಳು ಸರಿಯಾಗಿದ್ವು ನೆಕ್ಸ್ಟ್ ಸಿಕ್ಸ್ಟೀನ್ ಪ್ಯಾರಾಗ್ರಾಫ್ ಹಾ ಮೋಹನ್ ಸ್ಕಾಫ್ಟ್ ಸ್ಕಾಫ್ಟ್ ಅಂತ ಹೇಳಿದ್ರೆ ವ್ಯಂಗ್ಯವಾಗಿ ಹೇಳುವುದು ಮೋಹನ್ ಹಾ ಅಂತೇಳಿ ವ್ಯಂಗ್ಯವಾಗಿ ಹೇಳ್ತಾನೆ ಬಟ್ ಯು ಹ್ಯಾವ್ ದ ಸೈಕ್ಲೋಸ್ಟೈಲಿಂಗ್ ಮಷೀನ್ ಆದರೆ ಪೊಲೀಸ್ ಆಫೀಸರ್ ಹೇಳ್ತಾನೆ ನಿಮ್ಮ ಮನೆಯಲ್ಲಿ ಸೈಕ್ಲೋಸ್ಟೈಲಿಂಗ್ ಮಷೀನ್ ಇದೆ ಅಲ್ವಾ ನೋ ಮೋಹನ್ ರಿಪೀಟೆಡ್ ಆ್ಯಂಗ್ರಿಲಿ ಮೋಹನ್ ಇಲ್ಲ ಅಂಥೇಳಿ ಸಿಟ್ಟಾಗಿ ಹೇಳ್ತಾನೆ ಯು ಆರ್ ವೇಸ್ಟಿಂಗ್ ಟೈಮ್ ಆನ್ ಅಸ್ ನಮ್ಮ ಮೇಲೆ ಗೂಢಚಾರಿಕೆಯನ್ನು ಮಾಡಿಕೊಂಡು ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾಯಿದ್ದೀರಾ ಅಂಥೇಳಿ ಮೋಹನ್ ಬಂದಂಥ ಪೊಲೀಸ್ ಪಾಟೀಲ್ಗೆ ಹೇಳ್ತಾನೆ ಟೆಲ್ ಮಿ ದ ಮ್ಯಾನ್ ಇಗ್ನೋರ್ಡ್ ಮೋಹನ್ ಆ್ಯಂಡ್ ಸ್ಪೋಕ್ ಟು ಅಮ್ಮ ಬಂದಂಥ ಮನುಷ್ಯ ಮೋಹನ್ ಹೇಳಿದ ಮಾತುಗಳ ಕಡೆ ಗಮನ ಕೊಡದೆ ಅಮ್ಮ ಹತ್ರ ಕೇಳ್ತಾನೆ ನೀವು ಹೇಳಿ ಅಂತ ಎಸ್ ಅಮ್ಮ ರಿಪ್ಲೈಡ್ ಸಿಂಪ್ಲಿ ಆ್ಯಂಡ್ ಮೋಹನ್ ಮೇಡ್ ಆ್ಯನ್ ಆಂಗ್ರಿ ಹಿಸ್ಸಿಂಗ್ ಸೌಂಡ್ ಅಮ್ಮ ಹೌದು ಅಂತೇಳಿ ಒಪ್ಕೊಳ್ತಾಳೆ ಇದನ್ನು ಕೇಳಿದ ಮೋಹನ್ ಸಿಟ್ಟಿನಿಂದ ಬುಸುಗುಡ್ತಾನೆ ವೆರಿ ಇಟ್ ಬಂದಂಥ ಪೊಲೀಸ್ ಪಾಟೀಲ್ ಕೇಳ್ತಾನೆ ಅದು ಎಲ್ಲಿದೆ ಅಂತ ಅಮ್ಮ ಯು ಹ್ಯಾವ್ ಗಾನ್ ಮೋಹನ್ ಅಮ್ಮನಿಗೆ ಹೇಳಬೇಡ ಅಂಥೇಳಿ ಹೇಳೋದಕ್ಕೆ ಟ್ರೈ ಮಾಡ್ತಾನೆ ಆಗ ಅಮ್ಮ ಹೇಳ್ತಾಳೆ ಇನ್ಸೈಡ್ ಒಳಗಿದೆ ಅಂತ ಮಂಜುಸ್ ಹಾರ್ಟ್ ಬಿಗ್ಯಾನ್ ಬೀಟಿಂಗ್ ವೈಲ್ಡ್ಲಿ ಮಂಜುಳ ಹೃದಯ ಜೋರಾಗಿ ಬಡ್ಕೊಳ್ಳೋದಕ್ಕೆ ಆರಂಭ ಆಗುತ್ತೆ ವೈ ವಾಸ್ ಅಮ್ಮ ಗಿವಿಂಗ್ ದೆಮ್ ಅವೇ ಅವಳು ಯೋಚನೆ ಮಾಡ್ತಾಳೆ ಅಮ್ಮ ಯಾಕೆ ಅದನ್ನು ಕೊಡ್ತಾ ಇದ್ದಾಳೆ ಗಿವ್ ಇಟ್ ಟು ಮೀ ಐ ವಿಲ್ ಗೆಟ್ ಇಟ್ ಔಟ್ ಆಫ್ ದ ವೇ ಯು ಕ್ಯಾನ್ ಹ್ಯಾವ್ ಇಟ್ ವೆನ್ ಇಟ್ಸ್ ಸೇಫ್ ಪೊಲೀಸ್ ಪಾಟೀಲ್ ಹೇಳ್ತಾನೆ ಅದನ್ನು ನನಗೆ ಕೊಡಿ ನಾನು ಅದನ್ನು ತೆಗೆದುಕೊಂಡು ಹೋಗ್ತೀನಿ ಯಾವಾಗ ಸೇಫ್ ಅಂತ ಅನಿಸುತ್ತೋ ಆಗ ನಿಮಗೆ ಅದನ್ನು ತಂದು ಕೊಡ್ತೀನಿ ಅಂತ ಮೋಹನ್ ಬಸ್ಟ್ ಔಟ್ ಅಗೇನ್ ಬಸ್ಟ್ಔಟ್ ಅಂತೇಳಿದರೆ ಸಿಟ್ಟಾಗುವುದು ಮೋಹನ್ ಜೋರಾಗಿ ಸಿಟ್ಟಿನಿಂದ ಹೇಳ್ತಾನೆ ಅಮ್ಮ ವಾಟ್ ಆರ್ ಯು ಡೂಯಿಂಗ್ ಹೌ ಕ್ಯಾನ್ ಯು ಟ್ರಸ್ಟ್ ಅ ಪೊಲೀಸ್ ಮ್ಯಾನ್ ಅಮ್ಮ ನೀನೇನು ಮಾಡ್ತಾ ಇದೆಯಾ ನೀನು ಹೇಗೆ ಒಬ್ಬ ಪೊಲೀಸ್ ಮ್ಯಾನನ್ನು ನಂಬ್ತೀಯಾ ನೆಕ್ಸ್ಟ್ ಸೆವೆಂಟೀನ್ತ್ ಪ್ಯಾರಾಗ್ರಾಫ್ ದ ಮ್ಯಾನ್ ಟಚ್ಡ್ ಮೋಹನ್ ಆನ್ ದ ಶೋಲ್ಡರ್ ಆಗ ಪೊಲೀಸ್ ಪಾಟೀಲ್ ಮೋಹನನ್ನ ಭುಜವನ್ನು ಟಚ್ ಮಾಡ್ತಾನೆ ಮೋಹನ್ ಯು ಆರ್ ಸ್ಟಿಲ್ ವೆರಿ ಯಂಗ್ ಮೋಹನ್ ನೀನು ಇನ್ನೂ ಕೂಡ ಯುವಕ ದೇರ್ ಆರ್ ಮೆನಿ ಥಿಂಗ್ಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ನಿನಗೆ ಹಲವಾರು ವಿಷಯಗಳು ಇನ್ನೂ ಕೂಡ ಗೊತ್ತಿಲ್ಲ ಐ ಆಮ್ ಅ ಪೊಲೀಸ್ ಮ್ಯಾನ್ ಎಸ್ ಬಟ್ ಯ ಫಾದರ್ ವಾಸ್ ಆ್ಯಂಡ್ ಸ್ಟಿಲ್ ಈಸ್ ಮೈ ಫ್ರೆಂಡ್ ನಾನೊಬ್ಬ ಪೊಲೀಸ್ ಆಫೀಸರ್ ಆದರೆ ನಿಮ್ಮ ತಂದೆ ನನಗೆ ಸ್ನೇಹಿತನಾಗಿದ್ದ ಮತ್ತು ಈಗಲೂ ಕೂಡ ನನಗೆ ಒಬ್ಬ ಸ್ನೇಹಿತನಾಗಿದ್ದಾನೆ ಆ್ಯಂಡ್ ದಿಸ್ ಈಸ್ ಮೈ ಕಂಟ್ರಿ ಆ್ಯಸ್ ಮಚ್ ಆ್ಯಸ್ ಇಟ್ ಈಸ್ ಯುವರ್ಸ್ ಇದು ನಿನ್ನ ದೇಶ ಹೇಗೋ ಹಾಗೆ ನನ್ನ ದೇಶ ಕೂಡ ನಾವು ಗಿವ್ ಇಟ್ ಟು ಮೀ ಕ್ವಿಕ್ಲಿ ದೇ ಮೇ ಕಮ್ ಎನಿ ಮೊಮೆಂಟ್ ಈಗ ಬೇಗ ಅದನ್ನು ನನಗೆ ಕೊಡು ಪೊಲೀಸ್ ಅವರು ನಿಮ್ಮ ಮನೆಗೆ ಯಾವಾಗ ಬೇಕಾದರೂ ಬರಬಹುದು ಅಮ್ಮ ಓಪನ್ ದ ಡೋರ್ ಆಫ್ ದ ಪೂಜಾ ರೂಮ್ ಆ್ಯಂಡ್ ಸೆಡ್ ಸುಮಾ ಅಮ್ಮ ಪೂಜೆಯ ಕೋಣೆಯ ಡೋರನ್ನು ತೆಗಿತಾಳೆ ಮತ್ತು ಸುಮಾ ಅಂತೇಳಿ ಹೇಳ್ತಾಳೆ ಸುಮನ್ ಎಮರ್ಜ್ಡ್ ಎಮರ್ಜ್ ಅಂತ ಹೇಳಿದ್ರೆ ಹೊರಬರುವುದು ಸುಮನ್ ಹೊರಗೆ ಬರ್ತಾಳೆ ವೈಪಿಂಗ್ ಹರ್ ಫೇಸ್ ವಿತ್ ಹರ್ ಸ್ಯಾರಿ ಲುಕಿಂಗ್ ಆನ್ಶಿಯಸ್ಲಿ ಅಟ್ ದೆಮ್ ಹೊರಗೆ ಬಂದಂಥ ಸುಮಾ ಸ್ಯಾರಿಯಿಂದ ತನ್ನ ಮುಖವನ್ನು ಒರೆಸ್ಕೋತಾಳೆ ಮತ್ತು ಅಲ್ಲಿದ್ದಂಥ ಎಲ್ಲರ ಕಡೆ ಆಕೆ ಕಾತುರದಿಂದ ನೋಡ್ತಾಳೆ ಇನ್ ಅಮ್ಮ ಬೆಕನ್ ಟು ದ ಮ್ಯಾನ್ ಬೆಕನ್ ಅಂತೇಳಿದ್ರೆ ಸನ್ನೆ ಮಾಡುವುದು ಒಳಗೆ ಬನ್ನಿ ಅಂತ ಅಮ್ಮ ಬಂದಿದ್ದಂಥ ಪೊಲೀಸ್ ಪಾಟೀಲ್ಗೆ ಸನ್ನೆಯನ್ನು ಮಾಡ್ತಾಳೆ ಇಟ್ಸ್ ಹಿಯರ್ ಇದು ಇಲ್ಲಿದೆ ನೋಡಿ ಸುಮನ್ ಸ್ಟೇಡ್ ಅಟ್ ಅಮ್ಮ ಆ್ಯಂಡ್ ದ ಮ್ಯಾನ್ ಇನ್ ಬಿ ವಿಲ್ಡರ್ಮೆಂಟ್ ಸ್ಟೇರ್ ಅಂತೇಳಿದ್ರೆ ದಿಟ್ಟಿಸಿ ನೋಡುವುದು ಸುಮ ಅಮ್ಮ ಮತ್ತು ಬಂದಂಥ ಪೊಲೀಸ್ ಆಫೀಸರ್ ಕಡೆ ದಿಟ್ಟಿಸಿ ನೋಡ್ತಾಳೆ ಏನು ಬಿ ವಿಲ್ಡರ್ಮೆಂಟ್ ಬಿ ವಿಲ್ಡರ್ಮೆಂಟ್ ಅಂತ ಹೇಳಿದ್ರೆ ಗೊಂದಲದಿಂದ ಗೊಂದಲದಿಂದ ಅವಳು ಅಮ್ಮ ಮತ್ತು ಪೊಲೀಸ್ ಪಾಟೀಲ ಕಡೆ ನೋಡ್ತಾಳೆ ಏಕೆಂದರೆ ಸುಮಳಿಗೆ ಹೊರಗೆ ಆದಂಥ ಘಟನೆಯ ಬಗ್ಗೆ ಏನು ಕೂಡ ಗೊತ್ತಿರೋದಿಲ್ಲ ಅಮ್ಮ ಸ್ಮೈಲ್ಡ್ ಅಟ್ ಹರ್ ಆ್ಯಂಡ್ ಸೆಡ್ ಅಮ್ಮ ನಗ್ತಾ ಅವಳಿಗೆ ಹೇಳ್ತಾಳೆ ಯು ಹ್ಯಾವ್ ಗಾಟ್ ಟು ಗೆಟ್ ಅವೇ ಸುಮನ್ ಸುಮನ್ ನೀನು ಇಲ್ಲಿಂದ ಹೋಗಬೇಕು ಅವೇ ಆಲ್ ದಟ್ ಮಟೀರಿಯಲ್ ಮೋಹನ್ ವಿಲ್ ಯು ಮೋಹನ್ ನೀನು ಆ ವಸ್ತುವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗ್ತೀಯ ಅಲ್ವಾ ಅಂತ ಪ್ರಶ್ನೆಯನ್ನು ಮೋಹನ್ಗೆ ಮಾಡ್ತಾಳೆ ಪ್ಯಾರಾಗ್ರಾಫ್ ನಂಬರ್ ಏಯ್ಟೀನ್ ಮೋಹನ್ ಸ್ಟೇಡ್ ಅಟ್ ಅಮ್ಮ ಅಟ್ ಸುಮನ್ ಆ್ಯಂಡ್ ಫೈನಲಿ ಅಟ್ ಪಾಟೀಲ್ ಹು ಸ್ಟೇಡ್ ಸ್ಟಡಿಲಿ ಬ್ಯಾಕ್ ಅಟ್ ಮೋಹನ್ ಮೋಹನ್ ಅಮ್ಮಳ ಕಡೆ ನೋಡ್ತಾನೆ ನಂತರ ಸುಮನ್ ಕಡೆ ನೋಡ್ತಾನೆ ಮತ್ತು ಕೊನೆಯದಾಗಿ ಪಾಟೀಲ್ ಕಡೆ ನೋಡ್ತಾನೆ ಪಾಟೀಲ್ ಕೂಡ ಸ್ಟಡಿಲಿ ಸ್ಟಡಿಲಿ ಅಂತೇಳಿದ್ರೆ ಅಚಲವಾಗಿ ಅಥವಾ ಸ್ಥಿರವಾಗಿ ಮೋಹನ್ ಕಡೆ ನೋಡ್ತಾನೆ ಆ್ಯಂಡ್ ಸಡನ್ಲಿ ದ ಟೂ ಸ್ಮೈಲ್ಡ್ ಆಟ್ ಈಚ್ ಅದ ನಂತರ ಇಬ್ಬರು ಕೂಡ ನಗ್ತಾರೆ ಓಕೆ ಅಮ್ಮ ಮೋಹನ್ ಸೆಡ್ ಆ್ಯಂಡ್ ಡಕ್ಟ್ ಇನ್ ಟು ದ ಪೂಜಾ ರೂಮ್ ಸರಿ ಅಮ್ಮ ಅಂತೇಳಿ ಮೋಹನ್ ಪೂಜಾ ಕೋಣೆಗೆ ಹೋಗ್ತಾನೆ ಅವನು ಹೋಗ್ಬೇಕಾದ್ರೆ ಯಾವ ರೀತಿ ಹೋಗ್ತಾನೆ ನೋಡಿ ಡಕ್ಟ್ ಡಕ್ಟ್ ಅಂತ ಹೇಳಿದ್ರೆ ತಲೆ ಬಗ್ಗಿಸಿ ಹೋಗುವುದು ಯಾಕಂದರೆ ಪೂಜೆಯ ಕೋಣೆಯ ಡೋರ್ ಭಾಳಷ್ಟು ಚಿಕ್ಕದಾಗಿರುತ್ತೆ ಹಾಗಾಗಿ ಅವನು ತಲೆಯನ್ನು ಬಗ್ಗಿಸಿ ಪೂಜೆಯ ಕೋಣೆಯ ಒಳಗೆ ಹೋಗ್ತಾನೆ ಹಿ ಲಗ್ಡ್ ದ ಮಷೀನ್ ಔಟ್ ಆ್ಯಂಡ್ ಗೇವ್ ಇಟ್ ಟು ಪಾಟೀಲ್ ಲಗ್ಡ್ ಅಂತ ಹೇಳಿದ್ರೆ ಪುಲ್ ಆರ್ ಡ್ರ್ಯಾಗ್ ರಫ್ಲಿ ಆ್ಯಂಡ್ ವಿತ್ ಮಚ್ ಎಫರ್ಟ್ ಕಷ್ಟಪಟ್ಟು ಎಳೆದುಕೊಂಡು ಬರುವುದು ಯಾಕಂತ ಹೇಳಿದ್ರೆ ಆ ಮಷೀನ್ ಭಾಳಷ್ಟು ಭಾರವಾಗಿರುತ್ತೆ ಹಾಗಾಗಿ ಮೋಹನ್ ಅದನ್ನು ಕಷ್ಟಪಟ್ಟು ಎಳ್ಕೊಂಡು ಬರ್ತಾನೆ ಆ್ಯಂಡ್ ಗೇವ್ ಇಟ್ ಟು ಪಾಟೀಲ್ ನಂತರ ಅದನ್ನು ಪಾಟೀಲ್ ಅವರಿಗೆ ಕೊಡ್ತಾನೆ ಡೂ ಯು ಹ್ಯಾವ್ ಅ ಲಾರ್ಜೆಸ್ಟ್ ಬ್ಯಾಗ್ ವಿತ್ ಯು ದ ಮ್ಯಾನ್ ಆಸ್ಟ್ ಲಾರ್ಜಿಶ್ ಬ್ಯಾಗ್ ಅಂತೇಳಿದ್ರೆ ದೊಡ್ಡದಾದಂಥ ಬ್ಯಾಗ್ ಇದನ್ನು ಹೋಗೋದಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ದೊಡ್ಡದಾದ ಬ್ಯಾಗ್ ಇದೆಯಾ ಅಂತೇಳಿ ಆ ಮನುಷ್ಯ ಕೇಳ್ತಾನೆ ಮಂಜು ಅಮ್ಮ ಬಿಗ್ಯಾನ್ ಬಟ್ ಬಾಬು ಹ್ಯಾಡ್ ಆಲ್ರೆಡಿ ಗಾಟ್ ಇಟ್ ಅಮ್ಮ ಮಂಜುಗೆ ಬ್ಯಾಗನ್ನು ತಗೋಬಾ ಅಂತ ಹೇಳ್ತಾಳೆ ಆದರೆ ಬಾಬು ಆಲ್ರೆಡಿ ಒಂದು ಬ್ಯಾಗನ್ನು ತಂದಿರ್ತಾನೆ ದಟ್ಸ್ ಫೈನ್ ದಟ್ಸ್ ಫೈನ್ ದ ಮ್ಯಾನ್ ಸೆಡ್ ಇದು ಸಾಕಾಗುತ್ತೆ ಅಂತೇಳಿ ಬಂದಂಥ ಪೊಲೀಸ್ ಆಫೀಸರ್ ಹೇಳ್ತಾನೆ ಆ್ಯಂಡ್ ದೆನ್ ದೇವರ್ ಗಾನ್ ಪಾಟೀಲ್ ಮೋಹನ್ ಆ್ಯಂಡ್ ಸುಮನ್ ನಂತರ ಸೈಕ್ಲೋಸ್ಟೈಲಿಂಗ್ ಮಷೀನನ್ನು ತಗೊಂಡು ಪಾಟೀಲ್ ಮೋಹನ್ ಮತ್ತು ಸುಮನ್ ಹೊರಗಡೆ ಹೋಗ್ತಾರೆ ದ ಹೌಸ್ ಸೀಮ್ಡ್ ಅನ್ಬಿಲಿವೆಬ್ಲಿ ಕ್ವಾಯಡ್ ಆಫ್ಟರ್ ದಿ ಅರ್ಲಿಯರ್ ಇಂಟೆನ್ಸ್ ಆ್ಯಕ್ಟಿವಿಟಿ ಮನೆ ನಂಬಲ ಸಾಧ್ಯವಾದ ರೀತಿಯಲ್ಲಿ ಅನ್ಬಿಲಿವೆಬ್ಲಿ ಅಂತ ಹೇಳಿದ್ರೆ ನಂಬಲು ಸಾಧ್ಯವಾದ ರೀತಿಯಲ್ಲಿ ಬಿಡುತ್ತೆ ಲೆಟ್ಸ್ ಗೋ ಬ್ಯಾಕ್ ಟು ಬ್ಯಾಡ್ ಅಮ್ಮ ಸಜೆಸ್ಟೆಡ್ ಅಮ್ಮ ಹೇಳ್ತಾಳೆ ಬನ್ನಿ ಹೋಗಿ ನಾವು ಮಲ್ಕೊಳ್ಳೋಣ ಅಂತ ಮೋಹನ್ ಕೇಮ್ ಬ್ಯಾಕ್ ಶಾರ್ಟ್ಲಿ ಸ್ವಲ್ಪ ಸಮಯದ ನಂತರ ಮೋಹನ್ ವಾಪಸ್ ಬರ್ತಾನೆ ಸುಮನ್ ಮಂಜು ಆ ಸ್ಟೈಮ್ ಆನ್ಶಿಯಸ್ಲಿ ಇಲ್ಲಿ ಅಂತ ಹೇಳಿದ್ರೆ ಆಸಕ್ತಿಯಿಂದ ಮಂಜು ಮೋಹನ್ ಹತ್ರ ಆಸಕ್ತಿಯಿಂದ ಸುಮನ್ ಹೇಗಿದ್ದಾಳೆ ಅಂತೇಳಿ ಕೇಳ್ತಾಳೆ ಆಗ ಮೋಹನ್ ಶೀ ಈಸ್ ಆಲ್ ರೈಟ್ ಆಗ ಮೋಹನ್ ಸುಮನ್ ಸೇಫಾಗಿದ್ದಾಳೆ ಅಂತೇಳಿ ಹೇಳ್ತಾನೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ ನೈನ್ಟೀನ್ ಗೋ ಟು ಬೆಡ್ ಮಂಜು ಅಮ್ಮ ಸೆಡ್ ಅಮ್ಮ ಮಂಜುಗೆ ಹೇಳ್ತಾಳೆ ಹೋಗಿ ಮಲಕ್ಕೋ ಅಂತ ಬೆಡ್ ವಿತ್ ದ ಪೊಲೀಸ್ ಅಬೌಟ್ ಕಮ್ ಪೊಲೀಸ್ ಅವರು ಇನ್ನೇನೋ ಬರಬಹುದು ನಮ್ಮ ಮನೆಗೆ ಅಂತೇಳಿ ಹೇಳ್ತಾಳೆ ಬಟ್ ನೆವರ್ ದಿ ಲೆಸ್ ನೆವರ್ ದಿ ಲೆಸ್ ಅಂತ ಹೇಳಿದ್ರೆ ಆದರೂ ಕೂಡ ಶಿ ಡಿಡ್ ಡ್ರಾಪ್ ಆಫ್ ಡ್ರಾಪ್ ಆಫ್ ಅಂತೇಳಿದ್ರೆ ಫಾಲ ಸ್ಲೀಪ್ ಅಥವಾ ನಿದ್ರೆ ಮಾಡುವುದು ಅಟ್ ಸಮ್ ಟೈಮ್ ಪೊಲೀಸ್ ಅವರು ಬರ್ತಾರೆ ಅಂತ ಗೊತ್ತಿದ್ರೂ ಕೂಡ ಅಮ್ಮ ಸ್ವಲ್ಪ ಸಮಯ ಮಲಗಿಕೊಳ್ತಾಳೆ ಆ್ಯಂಡ್ ಕೇಮ್ ಔಟ್ ಆಫ್ ಅವರ್ ಸ್ಲೀಪ್ ವಿತ್ ಅ ಜಕ್ ಟು ಹಿಯರ್ ಅ ಲೌಡ್ ನಾಕ್ ಅಟ್ ದ ಡೋರ್ ಜಕ್ ಅಂತೇಳಿದ್ರೆ ಮೂವ್ ಸಡನ್ಲಿ ಆದರೆ ಯಾರೊಬ್ಬರು ಇವರ ಮನೆಯ ಹತ್ರ ಬಂದು ಡೋರನ್ನು ಜೋರಾಗಿ ಬಡಿತಾರೆ ಆಗ ಮನೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಎಚ್ಚರ ಆಗುತ್ತೆ ಅಮ್ಮನೂ ಕೂಡ ಎಚ್ಚರಗೊಳ್ತಾಳೆ ಇಟ್ ವಾಸ್ ರಿಪೀಟೆಡ್ ಮತ್ತೆ ಇನ್ನೂ ಯಾರೋ ಜೋರಾಗಿ ಡೋರನ್ನು ಬಡಿತಾರೆ ಮಂಜು ಸ್ಯಾಟಪ್ ಇನ್ ಸಡನ್ ಫ್ರೈಟ್ ಫ್ರೈಟ್ ಅಂತೇಳಿದರೆ ಭಯ ಮಂಜು ತಕ್ಷಣವೇ ಭಯದಿಂದ ಎದ್ದು ಕೂತ್ಕೋತಾಳೆ ಅಮ್ಮ ಪ್ಯಾಟೆಡ್ ಹರ್ ಕಂಫರ್ಟಿಂಗ್ಲಿ ಕಂಫರ್ಟಿಂಗ್ಲಿ ಅಂತೇಳಿದ್ರೆ ಸಮಾಧಾನ ಪಡಿಸುತ್ತಾ ಪ್ಯಾಟೆಡ್ ಹೇಳಿದ್ರೆ ಬೆನ್ನನ್ನು ತಟ್ಟುವುದು ಅಮ್ಮ ಮಂಜುಗೆ ಸಮಾಧಾನ ಪಡಿಸುತ್ತಾ ಆಕೆಯ ಬೆನ್ನನ್ನು ತಟ್ಟುತ್ತಾರೆ ಹು ಇಸ್ ಇಟ್ ಶಿ ಆಸ್ಟ್ ಲೌಡ್ಲಿ ಯಾರು ಅಂಥೇಳಿ ಅಮ್ಮ ಜೋರಾಗಿ ಕೇಳ್ತಾಳೆ ಓಪನ್ ದ ಡೋರ್ ಅ ಸ್ಟ್ರೇಂಜ್ ವಾಯ್ಸ್ ಆರ್ಡರ್ಡ್ ಡೋರನ್ನು ತೆಗೆಯಿರಿ ಅಂತೇಳಿ ಒಂದು ಅಪರಿಚಿತ ಧ್ವನಿ ಆಜ್ಞೆಯನ್ನು ಮಾಡುತ್ತೆ ಮೋಹನ್ ಸಿ ಹೂ ಇಟ್ ಈಸ್ ಅಮ್ಮ ಸೆಡ್ ಅಮ್ಮ ಮೋಹನ್ಗೆ ಹೇಳ್ತಾಳೆ ಮೋಹನ್ ಹೋಗಿ ನೋಡು ಯಾರು ಬಂದಿದ್ದಾರೆ ಅಂತ ಇಟ್ ವಾಸ್ ಲೈಕ್ ಗೋಯಿಂಗ್ ಥ್ರೂ ಸಮಥಿಂಗ್ ಆಲ್ ಓವರ್ ಅಗೇನ್ ಇದು ಯಾವುದೋ ಒಂದು ವಿಷಯವನ್ನು ಮತ್ತೆ ಪುನರಾವರ್ತಿಸಿದ ರೀತಿ ಅನಿಸುತ್ತೆ ಬಟ್ ದಿಸ್ ಟೈಮ್ ದೆ ನ್ಯೂ ಫಾರ್ ಶ್ಯೂರ್ ಇಟ್ ವಜಂಟ್ ಅ ಫ್ರೆಂಡ್ ಸ್ಟ್ಯಾಂಡಿಂಗ್ ಔಟ್ ದೇರ್ ಆದರೆ ಈಗ ಅವರಿಗೆ ಗೊತ್ತಿತ್ತು ಹೊರಗಡೆ ಬಂದಿರೋದು ಸ್ನೇಹಿತ ಅಲ್ಲ ಅಂತ ನೋ ನೀಡ್ ಫಾರ್ ಮೋಹನ್ ಟು ಅನೌನ್ಸ್ ಅಮ್ಮ ಇಟ್ಸ್ ದ ಪೊಲೀಸ್ ಮೋಹನ್ ಅನೌನ್ಸ್ ಮಾಡಬೇಕಾಗಿರಲಿಲ್ಲ ಆದರೂ ಕೂಡ ಮೋಹನ್ ಹೇಳ್ತಾನೆ ಅಮ್ಮ ಪೊಲೀಸ್ ಅವರು ಬಂದಿದ್ದಾರೆ ಅಂತ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಪಾಠ ಮುಗಿಯುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ